ಪಾಂಡವರು ರಾಜಸೂಯ ಧ್ವರದಲ್ಲಿ ಪ್ರಪಂಚವನ್ನೇ ಜಯಿಸಿದರು. ಆದರೆ ಏನು ಮಾಡೋಣ, ಜೂಜಿನಲ್ಲಿ ಎಲ್ಲವನ್ನು ಸೋತರು. ಆಡುವ ದ್ಯೂತಕ್ಕೆ ಹೆಸರೇನಿತ್ತು? ಸೂರ ದ್ಯೂತ ಅಂತ, ಸೌಹಾರ್ದದಿಂದ ಆಡುವ ದ್ಯೂತ ಅಂತ. ಕೊನೆಯಲ್ಲಿ ಅನುದ್ಯೂತದ ಪ್ರಕಾರ ಅಜ್ಞಾತವಾಸ ಅರಣ್ಯವಾಸಗಳನ್ನು ಮುಗಿಸಬೇಕು ಅಂತಾಯ್ತು. ಅದನ್ನು ಮುಗಿಸಿದರು. ಅಜ್ಞಾತದಲ್ಲಿ ಅವರನ್ನು ಕಾಣಬೇಕು, ಕಂಡುಹಿಡಿಯಬೇಕು ಎನ್ನುವ ಪ್ರಯತ್ನವನ್ನೂ ನೀನು ಮಾಡಿದ್ದೇವನೇ. ಆದರೆ ಎಲ್ಲ ಲೆಕ್ಕ ಹಾಕಿದಾಗ ಚಂದ್ರವಂಶದವರು ಚಾಂದ್ರಮಾನದಲ್ಲಿಯೇ ಲೆಕ್ಕ ಹಾಕಿ ಅದು ಮುಗಿದಿದೆ ಅಂತ ಮುಗಿಸಿದ್ರು. ಹಾಗಾಗಿ ನಿನಗಾಗಿ ಇತ್ತ ಭಾಷೆಯನ್ನು ಪೂರೈಸಿ ಆಗಿದೆ. 12 ವರ್ಷಗಳ ವನವಾಸವನ್ನೂ 1 ವರ್ಷದ ಅಜ್ಞಾತವನ್ನೂ ಮುಗಿಸಿ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ನೀನೊಡ್ಡಿದ ಅಂತ ನಾನು ಹೇಳುವುದಿಲ್ಲ, ಪ್ರಪಂಚ ಕಾಲವೇ ಅವರಿಗೆ ಒಟ್ಟಿದ ಪರೀಕ್ಷೆಯಲ್ಲಿ ಅವರು ತೇರ್ಗಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಿರುಗಿ ಮತ್ತೆ ಏನು ಎಂಬ ಪ್ರಶ್ನೆ ಅವರ ಎದುರಿನಲ್ಲಿ ನಿಂತುಕೊಂಡಾಗ ಶತಾನಂದರನ್ನು ಕಳುಹಿಸಿದರು. 100 ಜನರಿಗೆ ಆನಂದ ಆಗುತ್ತದೆ ಅಂತ. ಆದ್ರೆ ಏನು ಮಾಡೋಣ, ನೀನು ಕಳುಹಿಸಿದೆ. ಹರಿಗಳನ್ನು ದುರದಿ ಜಯಿಸಿಕೊಂಬುದು ಧರ್ಮ ಅಂತ. ಆಡಿದ್ದು ಸೂರದ್ಯೂತ, ಆಗ ಸೌಹಾರ್ದ, ಒಂದೇ ಮನೆಯವರು ಅಂತಾಗಿ ಪ್ರೀತಿಯನ್ನು ಹೆಚ್ಚಿಸುವುದಕ್ಕಾಗಿ ಆಡಿದ ದ್ಯೂತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತೋ ಅಂತ. ಇರಲಿ, ಈಗ ಪೂರೈಸಿದರಲ್ಲ, ಈ 13 ವರ್ಷದಲ್ಲಿ ಅವರು ಹರಿಗಳಾಗಿ ಬಿಟ್ರೆ, ಹಾಗಾಗಿ ಅದಲ್ಲ, ಸೌಹಾರ್ದ ಉಂಟು, ಸಹೋದರ್ಯ ಉಂಟು ಎಂಬ ಕಾರಣದಿಂದ ಧರ್ಮರಾಯನು, ಇದೋ ಕೃಷ್ಣ, ಶತಾನಂದರನ್ನು ಕಳುಹಿಸಿದೆವು, ಆದರೆ ಸಂಜಯನ ಮೂಲಕ ಬಂದ ಉತ್ತರದಲ್ಲಿ ಮತ್ತೆ ಯುದ್ಧದ ಮಾತೇ ಇದೆ, ಯಾಕೆ ಸಂಧಾನವನ್ನು ಮಾಡಬಾರದು? ಕೃಷ್ಣ, ನೀನು ಸಂಧಾನವನ್ನು ಮಾಡಬೇಕು, ನಾವು ಮುಂಚಿನಂತೆ ಅವರೊಡನೆ ಹೊಂದಿಕೊಂಡಿರುತ್ತೇವೆ. ಗೌರವನು ಹಸ್ತಿನಾವತಿಯಲ್ಲಿ, ನಾವು ಇಂದ್ರಪ್ರಸ್ಥದಲ್ಲಿ. ಲೀಲೆಗಳ ಕೇಳಿಯಲ್ಲಿ ಕಳೆದರು ವರ್ಷ ಪಂಚಕವ ಎನ್ನುವಂತಹ ಮಾತಿತ್ತಲ್ಲ ಹಿಂದೆ, ಆ ರೀತಿಯಲ್ಲಿ ಹೊಂದಿಕೊಂಡು ಇರ್ತೇವೆ. ದೊಡ್ಡಪ್ಪನ ಕಣ್ಣಿನಲ್ಲಿ ಕಣ್ಣೀರು ಹಾಕಿಸುವ ಪ್ರಯತ್ನ ಮಾಡಬೇಡ, ಒಪ್ಪಿಸು. ದುಯೋಧನನಲ್ಲಿ ಔದಾರ್ಯವೂ ಉಂಟು, ಅವನ ಔದಾರ್ಯವನ್ನು ಹಿಡಿದೊಮ್ಮೆ ಅವನ ಹೃದಯದಲ್ಲಿ ಹೊಕ್ಕು ಮಾತಾಡು ಕೃಷ್ಣ ಅಂತ ಹೇಳಿದ್ದಾನೆ. ಹಾಗಾಗಿ ನಿನ್ನ ಕರುಣೆಗಾಗಿ ಪಾಂಡವರು ಕಾದಿದ್ದಾರೆ, ಬೇಡುವುದಕ್ಕೆ ನಾನು ಬಂದವನು. ಅರಸ, ನಮ್ಮ ಮಾತನ್ನು ಮನ್ನಿಸು. ಕೃಷ್ಣ ಬಹಳ ಸುಂದರವಾಗಿ ಸ್ವಲ್ಪ ಶಬ್ದದಲ್ಲಿ ಎಷ್ಟು ಬೇಗ ಮುಗಿಸ್ಲಿಕ್ಕಾಗ್ತದೋ ಅಷ್ಟು ಬೇಗ. ಅದಾಗಿ ವಿಷಯದ ದೌರ್ಬಲ್ಯ ಉಂಟು ಅಂತ ಆದಾಗ ಹಾಗೆ ಸ್ವಲ್ಪ ಶಬ್ದದಲ್ಲಿ ಮುಗಿಸು. ಪಾಂಡವರ ವಿಷಯಕವಾದಂತಹ ರಾಜ್ಯದ ವಿಷಯ ಉಂಟಲ್ಲ, ಅದಕ್ಕೆ ಶಕ್ತಿ ಇಲ್ಲ ಎನ್ನುವುದು ಸ್ಪಷ್ಟ ಗೊತ್ತಾಗ್ತದೆ. ಯಾಕೆ ಬಲ್ಲ? ನಾನು ಸಮಾಧಾನ ಚಿತ್ತನಾಗಿಯೇ ಇದ್ದೇನೆ ಈ ಕಾಲಕ್ಕೆ. ನೀನಾಗಿದಂತಹ ರೀತಿಯಲ್ಲಿ ಅದೆಲ್ಲವನ್ನು ಒಪ್ಪಿಕೊಂಡಿದ್ದೇನೆ. ನಿನಗೆ ಹೇಳುವುದಕ್ಕೆ ದಾರಿದ್ಯ ಅಂತಲ್ಲ, ನನಗೊತ್ತಂತು ನೀನು ಎಷ್ಟು ಹೇಳಬಲ್ಲೆ. ಆದ್ರೆ ಪಾಂಡವರ ವಿಷಯದಲ್ಲಿಯೇ ಸತ್ವ ಇಲ್ಲ. ಕೃಷ್ಣ, ಸುಹೃದ್ಯೂತ ಅಂತ ಪ್ರಾರಂಭ ಆದದ್ದು ಎಂತ ಹೇಳಿದೆ ನೀನು? ಪ್ರೀತಿ ಹೆಚ್ಚಾಗುವುದಕ್ಕೆ ಆಡಿದ ದ್ಯೂತ ಅಂತ. ಮತ್ತೆ ಬೇಕಾದಾಗೆ ಬದಲಾಯಿಸ್ತೀರಿ ಅನ್ನೋ ಶಬ್ದದ ಅರ್ಥವನ್ನು. ಈಗ ಕಪಟ ನಾಟಕ ಅಂದ್ರೆ ಅದನ್ನು ಕಪಟ ನಾಟಕ ಅಂದ್ರೆ ನಾಟಕವೇ ಕಪಟ ಅಲ್ಲ, ಮತ್ತೆ ಕಪಟ ನಾಟಕ ಅಂತ ಹೇಳುದು. ಹಾಗೆ ಸುಹೃದ್ಯೂತ, ದ್ಯೂತ ಎನ್ನುವುದು ಎಂತದ್ದು? ಧ್ವಜವೇ ಅಲ್ಲಿ ಸುಹೃದ್ಯೂತ ಶಬ್ದ ಎಂತದ್ದು ಸೇರಿಸುವುದಿಲ್ಲೋದ್ರಿಂದ, ಅಲ್ಲಿ ದ್ಯೂತ ಎನ್ನುವುದರಿಂದಲೇ ಗೊತ್ತಾಗುವುದಿಲ್ಲ ಯಾಕೆ ಸತ್ವ ಇಲ್ಲ ಅಂತ ಆಗಿದೆ. ಇದು ನಿನಗೆ ಅರ್ಥ ಆಗ್ಲಿಲ್ಲ ಅಂತಲೂ ಅಲ್ಲ, ಧರ್ಮರಾಜನಿಗೆ ಅರ್ಥ ಆಗ್ಲಿಲ್ಲ ಅಂತಲೂ ಅಲ್ಲ, ಎಲ್ಲರಿಗೂ ಅರ್ಥ ಆಗಿದೆ. ಆದ್ರೆ ಅವರವರಿಗೆ ಯಾವ ಹವ್ಯಾಸ ಪ್ರಿಯ ಅಂತ ಆಗಿದ್ಯೋ ಆಯಾಯ ಹವ್ಯಾಸದಲ್ಲಿ ಲೆಕ್ಕ ಮೀರಿ ತೊಡಗಿಸಿಕೊಂಡದ್ದು ಅಲ್ಲಿ ಕೈ ಕೊಟ್ಟದ್ದು ವಿಧಿಯೇ ಬಿಟ್ರೆ ಆಗ್ಲಿ. ಅವರು ದ್ಯೂತದಲ್ಲಿ ಸೋತಿದ್ದಾರೆ. ಆದ್ರೆ ಎಷ್ಟು ಚಾಕಚಕ್ಯತೆಯಿಂದ ಶಬ್ದ ಪ್ರಯೋಗ ಮಾಡ್ತೀನಿ ನೋಡು, ನನ್ನ ಪರೀಕ್ಷೆ ಅಂತ ಹೇಳುವುದಿಲ್ಲ, ಕಾಲದ ಪರೀಕ್ಷೆ ಆಗಿದ್ದಾರೆ. ಯಾಕೆ ಅಂದ್ರೆ ಅದೇ ಪರೀಕ್ಷೆಗೆ ಇನ್ನೊಮ್ಮೆ ಕರೆಯುವುದಕ್ಕೆ ನೀನು ಸಿದ್ಧ ಇಲ್ಲಲ್ಲ. ಆಗಲ್ಲ ಆಗಲ್ಲ, ಯಾಕೆ ಕರೆಯುವುದಿಲ್ಲ? ಈಗ ಕರೆಯುವುದಿಲ್ಲ ನಾನು ಸತ್ಯವೇ. ಒಂದು ಸಲ ಮಾಡಿದ ಪರೀಕ್ಷೆ ಅದಲ್ಲಿಗೆ ಮುಗೀತು, ಮತ್ತೆ ಮತ್ತೆ ಅದೇ ಪರೀಕ್ಷೆ ಅಲ್ವೇ. ನಮ್ಮ ಹತ್ರ ದಾರಿದ್ರೆ ಇದ್ದು ಅಲ್ಲ, ಹೊಸತ್ ಹೊಸತ್ ಇರ್ತದೆ. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡದೇ ಇರುವುದು ಜಾಣತನವೇ. ಕೃಷ್ಣ, ನೀನು ಹಾಸ್ಯದ ಲಹರಿಯಲ್ಲಿ ಮಾತಾಡಿದ್ದರಿಂದ ಆ ನೆಲೆಯಲ್ಲಿ ನಾನು ಆಡುವುದಕ್ಕೆ ತೊಡಗಿದೆ. ಕೃಷ್ಣ, ಪುರ ಸುರೇಂದ್ರ ಪ್ರಸ್ಥ ಅರಸ
ಸಂಗಿರವು ಧರ್ಮ ಸುತಂಗೆ ಹಸ್ತಿನಾಪುರ ಉಭಯ ರಾಯರ ರಾಜಧಾನಿಗಳು. ಚರಮ ದಕ್ಷಿಣವಾಗಿ ಪೂರ್ವೋತ್ತರ ವಿಲಂಬಿತವಾಗಿ ಹಿಮಸಾಗರದ ಮಧ್ಯದ ಭೂಮಿಯನ್ನು ಸೇರಿಸಿದ ವೆರಡಾಗಿ. ಇದು ಆದಂತಹ ವಿಭಾಗದ ಸುದ್ದಿ. ಇದನ್ನೆಲ್ಲ ಕಂಠಸ್ಥ ಮಾಡಿದ್ದೇನೆ. ಯಾಕೆಂದ್ರೆ ಆಕ್ಷೇಪ ಮಾಡುವಾಗ, ಎಲ್ಲಿ ತಪ್ಪುಂಟು ಅಂತ ಹೇಳುವಾಗ ಆಧಾರ ಸಮೇತ ಮಾಡಬೇಕಾಗ್ತದೆ. ಹಾಗೆ ಸುಮ್ಮನೆ ಬಾಯಿಗೆ ಬಂದ ಹೇಳುವುದಲ್ವ ಅದು, ನನಗೆ ಗೊತ್ತು. ಮತ್ತೆ ಸತ್ಯಕ್ಕಿಂತ ಸುಳ್ಳಿಗೆ ಸಮರ್ಥನೆ ಹೆಚ್ಚು ಬೇಕಾಗ್ತದೆ. ಸತ್ಯಕ್ಕೆ ಸಮರ್ಥನೆ ಹೆಚ್ಚು ಬೇಕಾಗ್ತದೆ, ಸುಳ್ಳಿಗೆ ಸಮರ್ಥನೆ ಬೇಡ. ಯಾಕೆ ಸತ್ಯಕ್ಕೆ ಸಮರ್ಥನೆ ಬೇಕಾಗುತ್ತದೆ ಅದು ಅರ್ಥ ಆಗುವುದಿಲ್ಲ ಅಷ್ಟು ಸುಲಭವಾಗಿ. ಸುಳ್ಳು ಅತ್ಯಂತ ಮನೋಜ್ಞವಾಗಿ ಮನಸ್ಸನ್ನು ಆಕರ್ಷಿಸಿ ಬಿಡ್ತದೆ, ಮತ್ತೆ ಅದಕ್ಕೆ ಬೇಕಾಗುವುದಿಲ್ಲ ಸಮರ್ಥನೆ. ಅದು ನಿನ್ನಂತವ ಹೇಳಿ ಹೇಳಿ ಬೇರೆ ಅಭಿಪ್ರಾಯ ಒಡಮೂಡಿಕೆ ಹೊರದು, ಮತ್ತೆ ಇಷ್ಟು ಸಾಹಿತ್ಯ ಪ್ರಪಂಚ ಸೃಷ್ಟಿಯಾದದ್ದು ಯಾಕೆ? ಸುಳ್ಳು ಹೇಳುವುದಪ್ಪ ಅಲ್ವಾ? ಸತ್ಯ ಸ್ವರೂಪವನ್ನು ತೋರಿಸುವುದಕ್ಕೆ ಅಂತಲ್ವ ಸಾಹಿತ್ಯ ಬರೆಯುವುದು, ಬರೆಯುವುದು ಅದನ್ನು ಸುಳ್ಳನ್ನು ತೋರಿಸುವುದು ಕಟ್ಟುಬಿಡ. ಕಾಣುವ ಸಂಗತಿಯನ್ನೇ ಅವಲಂಬಿಸಿ ಏಣಿ ಹತ್ತಬೇಕಲ್ವಾ? ಹಾಗಾಗಿ ಸತ್ಯವಿದೆ ಎನ್ನುವುದಕ್ಕೆ ಸುಳ್ಳಿನ ಆಧಾರದಲ್ಲಿ ಮೇಲೆ ಬೇಕಾಗುತ್ತದೆ. ಸತ್ಯವನ್ನೇ ಪ್ರತಿಪಾದಿಸುವುದು ಅರ್ಥ. ಅಮೃತ ಮೂಲ ಆತ್ಮನ ಸತ್ಯ ಎನ್ನುವುದು ಪುಷ್ಪ ಮತ್ತು ಫಲಗಳು, ಆತ್ಮ ವೃಕ್ಷಸ್ಯ ಗೀಯತೆ, ಆತ್ಮವೆಂಬ ವೃಕ್ಷಕ್ಕೆ. ಅದಕ್ಕೆ ಬೇರೆ ಯಾವುದು ಅಂತ ನೋಡಿದ್ರೆ ಅಮೃತಮ್ ಅಂತ ಹೇಳಿ. ಆದ್ದರಿಂದ ಸತ್ಯವನ್ನು ತೋರಿಸಬೇಕು ಅಂತ ಅಷ್ಟು ಕಷ್ಟ ಉಂಟು. ಆದ್ದರಿಂದ ಸಾಹಿತ್ಯ ವಿಸ್ತಾರ ಆಗಿದೆ. ಕೃಷ್ಣ ಆ ನೆಲೆಯಲ್ಲಿಯೇ ಸುರುದ್ಯೂತ ರಾಜ್ಯ ಎನ್ನುವುದು ಇಬ್ಭಾಗವಾಗಿತ್ತು. ಅದಕ್ಕೆ ಅವನೇ ರಾಜ, ಇದಕ್ಕೆ ನಾನೇ ರಾಜ ಅಂತ ನಿರ್ಣಯವಾಗಿತ್ತು. ಆ ಕಾಲದಲ್ಲಿ ಸುರುದ್ಯೂತ ಎನ್ನುವುದು ನಡೆಯಲ್ಪಟ್ಟಿತ್ತು. ಆ ದ್ಯೂತದಲ್ಲಿ ಆದ ನಿಯಮೇ ಕೇವಲ ದ್ಯೂತದಿಂದ ಅಲ್ಲ, ಪಣ ಇಡುವ ನೀನು ಲಕ್ಷಿಸಬೇಕು. ಯಾವ ಕಾಲದಲ್ಲಿ ಆದ್ರೂ ಯಾವ ಆಟದಿಂದಲಾದ್ರೂ ಹಿಂದಿರುಗುವಂತಹ ಅವಕಾಶವನ್ನು ಮುಕ್ತವಾಗಿ ಇರಿಸಲಾಗಿತ್ತು. ನನಗಾಡ್ಲಿಕ್ಕೆ ಬರುವುದಿಲ್ಲ, ನಾನು ಆಡ್ಲಿ. ನನಗಾಡ್ಲಿಕ್ಕೆ ಬರುವುದಿಲ್ಲ ಎನ್ನುವುದು ಗೊತ್ತಿದ್ರೂ ಆಡಬೇಕೆಂಬ ಹಂಬಲ ಧರ್ಮರಾಜನಿಗಿತ್ತು, ಸೋತ. ಇಲ್ಲದಿದ್ರೆ ಹಾಗಲ್ವ. ಪ್ರತಿ ಹಂತದಲ್ಲಿಯೂ ನಾವು ಹೇಳುತ್ತೇವೆ, ಈಗಾಗುವುದಿಲ್ವೋ ಬಿಡುವುದಕ್ಕಡ್ಡಿ, ಈಗಾಗುವುದಿಲ್ವೋ ಬಿಡುವುದಕ್ಕಡ್ಡಿ. ಧರ್ಮಪ್ರಭುಗಳ ಮಾತಿನಿಂದ ಮುತ್ತಿನಂತ ಒಂದು ವಾಕ್ಯ ಉದುರಿ ಬಿದ್ದಿತ್ತು, ಹೆಕ್ಕಿಟ್ಟಿದ್ದೇವೆ ನಾವು. ಆಹೂತೋ ನ ನಿವರ್ತೇಯಂ ಇತಿಮೇ ವ್ರತಮಾಸ್ಥಿತಂ. ಒಮ್ಮೆ ಕರೆಯ ಬಂತು ಅಂತ ಆದ್ರೆ ಮತ್ತೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. ಯಾವುದಕ್ಕೆ? ದೇವ್ರ ಪೂಜೆಗಲ್ಲ, ದ್ಯೂತ. ನಮ್ಮ ಧರ್ಮ ಪ್ರಭುಗಳ ಒಂದು ಮಾತು. ಅಂತಹ ವ್ರತ ಎಲ್ಲ ಕೆಡಿಸಬಹುದು ತಮ್ಮನಾಗಿ ನಾನು ಅಲ್ಲ. ಆ ನೆಲೆಯಲ್ಲಿ ದ್ಯೂತ ಎನ್ನುವುದು ಆಡಲ್ಪಟ್ಟಿತ್ತು. ಆದ್ದರಿಂದ ನಾನು ಯಾಕೆ ಹೇಳಿದೆ ಗೊತ್ತ? ಸುರುದ್ಯೂತ ಅಂತ ನೀನು ಚುಚ್ಚಿದ್ದಕ್ಕೆ ಹೇಳಿದ್ದದ್ದು ಅವನಿಗೂ ಗೊತ್ತಿತ್ತು. ಅದು ಸುರುದ್ಯೂತ ಪ್ರೀತಿ ಹೆಚ್ಚಾಗುವುದಕ್ಕೆ ಆಡ್ತಾ ಇದ್ದಲ್ಲ ಅಂತ ಅವನಿಗೂ ಗೊತ್ತಿತ್ತು, ಅವನಿಗೆ ಗೊತ್ತಾಗಲಿ ಅಂತ ಹೇಳಿದ್ದ. ಇಷ್ಟ ಆಗಿ ಆ ನಂತರದ ಪ್ರಕರಣಗಳು ಕೈ ಮೀರಿ ಹೋಯಿತು ಸ್ವಲ್ಪ. ಈಗಲೂ ನಿನಗೆ ಪರಿಮಳ ಬರುತ್ತದೆ ಅಂತ ಆಯ್ತು. ನಾವು ಅದನ್ನು ಹೋಗಲಾಡಿಸುವ ಯಾವ ವ್ಯವಸ್ಥೆಯನ್ನು ಮಾಡುವುದಕ್ಕೂ ಇಲ್ಲ, ಅದು ಬರುವುದು ಬರುತ್ತಾ ಇದೆ. ಅನುದ್ಯೂತದ ಪ್ರಕರಣದಲ್ಲಿ ವನವಾಸ ಅಜ್ಞಾತವಾಸ, ಮತ್ತೆ ಅಜ್ಞಾತವಾಸದಲ್ಲಿ ನೀವು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡಿದ್ರಿ ಅಂತ ಪ್ರತ್ಯೇಕ ನೀವು ಹೇಳುವುದೇ ಬೇಡ. ಅಜ್ಞಾತ ಅಂತ ಇಟ್ಟದ್ದೇ ಅದಕ್ಕಾಗಿ ನಾವು ಹುಡುಕ್ತೇವೆ ಎನ್ನುವುದೇ ಸೂಚನೆ ಅಲ್ವೋ? ಅದರಲ್ಲಿ ಪ್ರಯತ್ನವೇ ಹಾಗೆ. ಆದ್ದರಿಂದ ಅಲ್ಲಿ ಸ್ವರಾಜ್ಯಂ ಪ್ರತಿಪತ್ತವ್ಯಂ ಇತರೈಹಿ ಅಥವೇತರೈಹಿ, ಆ 12 ವರ್ಷದ ವನವಾಸ 1 ವರ್ಷದ ಅಜ್ಞಾತವಾಸ ಎನ್ನುವುದು ಮುಗಿದ ಕ್ಷಣದಲ್ಲಿ ಸ್ವರಾಜ್ಯಂ ಪ್ರತಿಪತ್ತವ್ಯಂ, ನಿಮ್ಮದೇ ಆದ ರಾಜ್ಯವನ್ನು ನೀವು ಪಡೆದುಕೊಳ್ಳಿ. ಇತರೈಹಿ ಅಥವೇತರೈಹಿ, ಈಗ ಇರುವುದು ಅವರದ್ದೇ ರಾಜ್ಯ, ನಿಮ್ಮದಾದ ರಾಜ್ಯವನ್ನು ನೀವು ಪಡೆದುಕೊಳ್ಳಿ. ಇರುವ ವಿಷಯ ಅಲ್ಲೋ, ಅವರದ್ದೇ ಆದ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಅವನು ನೇರ ಬರಬೇಕು. ಬರ್ತು 100 ಜನರಿಗೆ ಆನಂದ ಆಗ್ಲಿ ಅಂತ ಶತಾನಂದ್ರೆ ಬಂದಿದ್ದ. ಇನ್ನೊಂದು ವಾಕ್ಯಕ್ಕೆ ಎಷ್ಟು ಚಂದ ಚುಚ್ಚಿ ಅಂದ್ರೆ ಆನಂದಕ್ಕೆ ಇದಕ್ಕೆಲ್ಲ ಶತ ಅಂತ ಸೇರಿಸುವುದು ಬಹಳ ಅಂತ. ಹೌದಪ್ಪ, ಇಲ್ಲದಿದ್ರೆ ಶತಮೂರ್ಖ ಅಂದ್ರೆ 100 ಮೂರ್ಖ ಅಂತ. ಆದ್ದರಿಂದ ಆನಂದಕ್ಕೆಲ್ಲ ಶತ ಹಚ್ಚಿ ಶತ ಹಚ್ಚಿ ಮೂರ್ಖದ ಹಿಂದೆ ಶತ ಮಾಡಿ ತೋರಿಸುವ ಶತ ಪ್ರಯತ್ನ ಬೇಡ ಗೊತ್ತಾಯ್ತು. ಕೃಷ್ಣ ನಿಜವಾಗಿ ಕ್ರೋಧ ಉಂಟಾದದ್ದೇ ಶತಾನಂದರು ಬಂದಾಗ. ಆಚನ್ಮ ವೈರ ಕುರುಪಾಂಚಾಲಕ್ಕೆ
ಹೌದು ಎಲ್ಲಿಂದ ಪ್ರಾರಂಭ ಆದದ್ದು? ಸಂವರುಣನ ಕಾಲದಿಂದ ಪ್ರಾರಂಭವಾದ ವೈರಾದು. ಸಂವರುಣನೆಂಬಂತಹ ಚಕ್ರವರ್ತಿ ರಾಜನನ್ನು ತಮ್ಮದಾದ ಆಕ್ರಮಣದಿಂದ ರಾಜ್ಯ ಇಲ್ಲದ ಹಾಗೆ ಮಾಡಿ ಕಾಡು ಮೇಡು ಅಲಿಯುವಂತೆ ಮಾಡಿದವರು ಪಾಂಚಾಲರು. ಅಲ್ಲಿಂದ ಪ್ರಾರಂಭ ಆದದ್ದು ಕುರು ಪಾಂಚಾಲ ವೈರ. ಇವ್ರಿಗೆ ಮತ್ತಾರು ಜನ ಸಿಕ್ಕಲಿಲ್ಲ. ಸಂಬಂಧ ಆಯ್ತಲ್ಲಪ್ಪ, ಆ ಸಂಬಂಧ ದೊಡ್ಡ, ಈ ಸಂಬಂಧ ದೊಡ್ಡದ, ಆ ಸಂಬಂಧ ಕಾಣ್ತದವ್ರಿಗೆ ಈ ಸಂಬಂಧ ಕಾಣಿಸುವುದಿಲ್ಲ. ಕುರು ಪಾಂಚಾಲ ವೈರ ಮುಟ್ಟು ಅಂತಾದ್ರೆ ಸಂಬಂಧ ಸರಿ ಮಾಡಬೇಕು ಎನ್ನುವ ಕಾಲಕ್ಕೆ ಅವ್ರನ್ನ ಅಲ್ವಲ್ಲ. ಆಗ್ಲೇ ನೀನು ಬಂದಿದ್ರೆ ವ್ಯವಹಾರ ಬೇರೆ ಆಗ್ತಿತ್ತ ಅಂತ ಗೊತ್ತಿಲ್ಲ, ನೀನು ಬರಲಿಲ್ಲ, ಆಕ್ಷೇಪ ಇಲ್ಲ. ಶತಾನಂದರು ಬಂದಲ್ಲಿಗೆ ಆ ಜನ್ಮ ವೈರಿಗಳ ಮೂಲಕವಾಗಿಯೇ ಚುಚ್ಚುವ. ಮತ್ತದಕ್ಕಿಂತ ಮೊದಲು ಕೆಲವರೆಲ್ಲ ಯಾವ್ಯಾವುದೋ ನೆಪದಿಂದ ಎಲ್ಲೆಲ್ಲೋ ಮದುವೆ ಮನೆಗೆ ಹೋಗಿ ಏನೇನೆಲ್ಲ ಮಾತುಕತೆ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ. ಕೊಟ್ರೆ ಏನು ಮಾಡ್ಬೇಕು, ಕೊಡದೆ ಇದ್ರೆ ಏನು ಮಾಡ್ಬೇಕು? ಅವ ಕೊಡುವುದಿಲ್ಲ. ಇದು ನನ್ನಲ್ಲಿ ಮಾತುಕತೆ ಆದ್ಮೇಲೆ ಆದ ವ್ಯವಹಾರ ಅಲ್ಲ. ನನ್ನಲ್ಲಿ ಮಾತುಕತೆಗೆ ಬರುವುದಕ್ಕಿಂತ ಮೊದಲೇ ಧರ್ಮಾತ್ಮರಲ್ಲಿ ಆದ ಒಳ್ಳೆಯ ಮಾತುಕತೆ. ಅವ ಕೊಟ್ರೆ ಏನು ಮಾಡ್ಬೇಕು, ಕೊಡದಿದ್ರೆ ನಾವು ಕಲ್ಲಿ ಕೈಯಲ್ಲಿ ಕತ್ತಿ ಉಂಟು ಬಳೆ ತೊಡಲಿಲ್ಲ ಅಂತ ಇದ್ದವರು ಬಹಳ ಮಂದಿ ಇದ್ದಾರೆ. ಅದಕ್ಕೆ ಶ್ರೀಕೃಷ್ಣನ ಅಮೃತವಾಣಿಯು ಸೇರಿಕೊಂಡಿದೆ ಅಂತ ಸುದ್ದಿ ಬಂದಿದೆ. ಇಷ್ಟೆಲ್ಲ ನಿಮ್ಮ ನಿಮ್ಮಲ್ಲಿ ಆಗಿ ನಿಜವಾಗಿ ಹೇಳ, ಕೌರವರು ಪಾಂಡವರ ಮಧ್ಯದಲ್ಲಿರುವಂತಹ ಒಂದು ದಾಯಾದ್ಯ ಕೌಟುಂಬಿಕವಾದ ಕಲಹವನ್ನು ಜಾಗತೀಕರಣ ಮಾಡಿದವರೇ ನೀವು. ಜಗತ್ತಿಗೆಲ್ಲ ಗೊತ್ತಾಗುವ ಹಾಗೆ ಜಗತ್ತಿನ ಸೇನಾ ಸಂಗ್ರಹವನ್ನು ಮಾಡುತ್ತೇವೆ. ಸೇನಾ ಸಂಗ್ರಹ ಪ್ರಥಮ ಪ್ರಾರಂಭ ಮಾಡಿದ್ಯಾರು? ಪಾಂಡವರಲ್ವ, ಪಾಂಡವರಿಂದಲೇ ಪ್ರಾರಂಭ ಆದದ್ದಲ್ವ? ಪಾಂಡವರು ಪ್ರಾರಂಭ ಮಾಡಿದ್ದನ್ನು ನೋಡಿ, ಓ ನಾವು ಬರೇ ಯುದ್ಧ ಅಂತ ಮಾತಾಡಿದ್ದೆ ಹೊರತು ನಾವು ಮಾಡಿದ್ದು ಸಾಕಾಗ್ಲಿಲ್ಲ ಅಂತ ನಾನು ನಿನ್ನಲ್ಲಿ ಓಡಿ ಬಂದದ್ದು. ನಮ್ಮ ಪ್ರಥಮ ಪ್ರಯತ್ನವೇ ನಿನ್ನಲ್ಲಿ ಬಂದದ್ದು. ಅದಕ್ಕಿಂತ ಮೊದಲಾಗ್ಲಿಲ್ವ ಅಲ್ಲಿ ಲಕ್ಷ್ಮಣಿ ಸೇನಾ ಸನ್ನದ್ಧತೆ ನನ್ನಲಕ್ಷ್ಮಣಿ ಆಗಿದೆ ಕೃಷ್ಣ. ಆ ನೆಲೆಯಲ್ಲಿ ಆ ದ್ಯೂತದ ಪ್ರಕಾರವಾಗಿ ಅವರಾಗಿಯೇ ಬರುವುದು, ಯಾರೋ ಜನರನ್ನು ಕಳುಹಿಸಿ ನಾವು ಬರಲು ಅಂತ ಪ್ರಪಂಚದ ಮುಂದೆ ನಾಟಕ ಮಾಡುವುದು ಅದೆಲ್ಲ ಅಲ್ಲವೇ ಅಲ್ಲ. ಮತ್ತೆ ಶಾಸ್ತ್ರ ಉಂಟಂತೆ, ವೇದಜ್ಞನಾದ ನಿನಗೆ ನಾನು ಹೇಳ್ತೇನೆ ಅಂತಲ್ಲ, ನನಗೆ ಗೊತ್ತುಂಟು ಅಂತ ತೋರಿಸ್ಲಿಕ್ಕೆ ಹೇಳುವುದೊಂದು ನೀ ತಿಳ್ಕೊಂಡು ಹೋಗಿಲ್ಲ, ಹಾಗೆ ನಿನಗೆ ಮತ್ತೆ ಪ್ರತ್ಯೇಕ ಹೇಳುದು ಎಂತ. ಆ ನೆಲೆಯಲ್ಲಿ ಅನೇಕ ದೀರ್ಘಾವಧಿಯಿಂದ ತನ್ನ ಮನೆಯಿಂದ ಹೊರಟು ಹೋದ, ವಿದೇಶಕ್ಕೆ ಒಬ್ಬ ಹೋದ ಅಂತಾದ. ಮತ್ತೆ ಅವ ವಿದೇಶ ಅಂದ್ರೆ ಬೇರೆ ದೇಶ, ಸರಿ, ಹೋದ ಅಂತಾದ್ರೆ ಮತ್ತೆ ಮರಳಿ ಮನೆಗೆ ಬಂದ ಅಂತಾದ್ರೆ ಪ್ರಾರ್ಥನೆ ಏನು ಗುರುತುಂಟ? ಆ ಮನೆಯಾದರೂ ನನ್ನ ಗುರುತನ್ನು ಹಿಡಿಯಲಿ, ಆ ಮನೆಗೆ ಪರಿಚಯ ಮತ್ತೆ ಹೋಗ್ತದೆ ಅಂತ ಅವನಲ್ಲ ಆ ಸಂಕಲ್ಪ ಇರಬೇಕು. ತನ್ನ ಮನೆ ತನ್ನ ಪರಿಚಯವನ್ನಿಟ್ಟುಕೊಳ್ಳುವಂತೆ ಇರಲಿ, ಆದ್ದರಿಂದ ಸುಮಿತ್ ಪಾಣಿಯಾಗಿ ಆ ಯಜಮಾನನೇ ಬಂದು ಅಲ್ಲೊಂದು ಹೋಮ ಆಗಬೇಕು. ಆ ಹೋಮ ಮಾಡಿ ಆ ನಂತರದಲ್ಲಿ ಅವನದ್ದಾದ ಮನೆ ಅವ ಪ್ರವೇಶ ಮಾಡಬೇಕು. ಇದ್ದವ್ರನ್ನೆಲ್ಲ ಕರೆಸಿ ಅಂತ ಇವ 3 ತಿಂಗಳ ಬಿಟ್ಟು ಬರುವುದು ಮನೆಗೆ. ಇದೆಲ್ಲ ನಾಟಕದ ವ್ಯವಹಾರವನ್ನು ಮಾಡುತ್ತಾ ನಮಗೆ ಮಾತ್ರ ಹೆಜ್ಜೆ ಹೆಜ್ಜೆಗೆ ಶಾಸ್ತ್ರ ಹೇಳ್ತೀರಿ ಅಲ್ವಾ? ಆದ್ದರಿಂದ ಕೃಷ್ಣ ನೀನು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಿ. ಇನ್ನಾದರವರು ಬಂದು ಈಗಾದರೂ ಬಂದು ನಿನ್ನೊಂದಿಗೆ ಇರುವಂತ ನೀನ್ ಹೇಳಿದ್ದು ಬೆಂಕಿ ಹಾಕಿದ್ದು ವಿಷ ಹಾಕಿದ್ದು ಅದೆಲ್ಲ ಸಿದ್ಧ ಮಾಡ್ಲಿಕ್ಕೆ ಆಗುದಿಲ್ಲ, ನಾನೇ ಮಾಡಿದ್ದು ಒಂದು ಸಿದ್ಧ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಯಾಕೆ? ಒಮ್ಮೆ ಸಿದ್ಧ ಮಾಡುವುದಿದ್ರೆ ನಾನು ಒಪ್ಪಿ ಆಗ್ಬೇಕು, ನಾನು ಒಪ್ಪಿದೆ ಅಂತ ಇಟ್ಟುಕೊಳ್ಳುವ. ನಾನು ಒಪ್ಪಿಯೇ ಸಿದ್ಧವಾಯಿತು ಅಂತ ಅದೇನು ತೊಂದರೆ ಇಲ್ಲ. ಅದೆಂತದ್ದು ತೊಂದರೆ? ಎಲ್ಲಿ ಸಂಬಂಧಿಗಳು ನನ್ನ ಅಣ್ಣ ತಮ್ಮಂದಿರು ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಾನು ಇಂಥದ್ದನ್ನೆಲ್ಲ ಮಾಡಿದೆ. ಅವರನ್ನು ಪ್ರಪಂಚದ ಮುಖದಲ್ಲಿ ಇವರು ನನ್ನ ತಮ್ಮಂದಿರು ಬರಬೇಕು ಅಂತ ಪ್ರೀತಿಯಿಂದ ಆಲಂಗಿಸುವ ನಾಟಕ ಮಾಡುವುದು, ಒಳಗಿಂದ ಇವ ಶತ್ರು ಅಂತ ಅವರಿಗೆ ಬ್ಯಾಡದಿದ್ದನ್ನು ಮಾಡುವುದು, ಈ ವ್ಯವಹಾರದಲ್ಲಿ ಇದ್ದಿದ್ರೆ ನೀನು ಹೇಳಬಹುದು ನಾನೇನೆಲ್ಲ ಮಾಡಿದ್ದೇನೆ ಎನ್ನುವ ಹಾಗೆ. ಆದ್ರೆ ಈ ಹಾಗಲ್ಲವೇ ಅಲ್ಲ, ಅವರನ್ನು ಶತ್ರುಗಳೆಂದೇ ಬಗೆದವ ಸುಗತ. ಕನಸಿನಲ್ಲಿಯೂ ಅವರನ್ನು ಸಂಬಂಧಿಗಳು ಅಂತ ಒಪ್ಪಿದವ ನಾನು, ಅವರು ಒಪ್ಪಿರ್ಬೋದು ವಿಷಯ ಬೇರೆ, ನಾನು ಒಪ್ಪಲಿಲ್ಲ. ಆದ್ದರಿಂದ ವನ್ನಿಯಲ್ಲಿ ವೈಹಾಳಿಯಲ್ಲಿ ಬೇಟೆಯ ಲೂಟದಲ್ಲಿ ಜಯದ ಜೋಕೆಯ ಲೋಲಗದ ಮರವೆಯಲ್ಲಿ ವಾರಸ್ತ್ರೀಯರುಗಳಲ್ಲಿ ಲಯವ ನೈದಿಸಬಹುದು ಶತ್ರು. ವನ್ನಿಯಲ್ಲಿ ಬೆಂಕಿಯಲ್ಲಿ ವೈಹಾಳಿಯಲ್ಲಿ ದ್ಯೂತದಲ್ಲಿ ಆಮೇಲೆ ಸುರದ ಕೇಳಿಯಲ್ಲಿ ಮಂಜನದ ಸಮಯದಲ್ಲಿ ವಾರಸ್ತ್ರೀಯರುಗಳಲ್ಲಿ ಶತ್ರುಗಳು ಅಂತಾದ್ರೆ ಅವರನ್ನು ಲಯ ಮಾಡಿ. ಇದು ನೀತಿ ಶಾಸ್ತ್ರ ಹೇಳುವ ಮಾತು, ನಾನಲ್ಲ. ನೀತಿ ಶಾಸ್ತ್ರದ ಪ್ರಕಾರವಾಗಿ ನನ್ನ ಶತ್ರು ದಮನಕ್ಕೆ ಯಾವ್ಯಾವುದನ್ನು ಮಾಡುತ್ತೇವೆ ಅದನ್ನೆಲ್ಲ ನಾವು ಮಾಡಿದ್ದೇವೆ. ಅದನ್ನೆಲ್ಲ ಬಹಳ ದೊಡ್ಡ ಅಪರಾಧ ಅಂತೆಲ್ಲ ಈಗ ಭೂಮಿಯ ಪ್ರಪಂಚದ ತುಂಬೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತುಂಟು. ಆದ್ದರಿಂದ ಕೃಷ್ಣ, ನನ್ನದಾದಂತಹ ನಿರ್ಧಾರದಲ್ಲಿ ನಾನು ದೃಢವಾಗಿದ್ದೇನೆ. ಪಾಂಡವರ ಕಡೆಯಿಂದ ಪ್ರಪ್ರಥಮ ಹೆಜ್ಜೆಯಿಂದ ಇಲ್ಲಿಯವರೆಗೆ ನಿನ್ನನ್ನು ಕಳುಹಿಸುವ ಹೆಜ್ಜೆವರೆಗೂ ನಡೆದದ್ದು ಅಪರಾಧ.
ಆ ನೆಲೆಯಲ್ಲಿ ಈಗ ಒಂದು ದ್ಯೂತ ಮುಗಿಯಿತು. ದ್ರೌಪದಿಯ ಕೋರಿಕೆಯ ಮೇರೆಗೆ ದ್ಯೂತದ ತನ ಎನ್ನುವುದು ಬದಲಾದದ್ದನ್ನು ನೀನು ಗಮನಿಸಬೇಕು. ದ್ರೌಪದಿ ನಿನ್ನ ಸಂತುಷ್ಟಿಗಾಗಿ ನಾವೆಲ್ಲವನ್ನು ಮರಳಿ ಕೊಡ್ತೇವೆ, ಎಲ್ಲವನ್ನು ಒಮ್ಮೆ ಗೆದ್ದಾಗಿತ್ತು, ಆದ್ರೆ ಮತ್ತೆಲ್ಲವನ್ನು ಕೊಟ್ಟೆವು ಅಲ್ವೋ. ಅಂದ್ರೆ ದ್ಯೂತದ ಪಣ ಮನಸ್ಸು ಮಾಡಿದ್ರೆ, ಚಕ್ರವರ್ತಿ ಪೀಠ ಮನಸ್ಸು ಮಾಡಿದ್ರೆ ಬದಲಾಯಿಸಬಹುದು ಅಂತ ಆಯ್ತಾ. ಈಗ ನಮ್ಮದು ಈ 13 ವರ್ಷಗಳ ವಿಷಯಗಳನ್ನೆಲ್ಲ, ಪಾಂಡವರ ಚರ್ಯ ಚಟುವಟಿಕೆಗಳನ್ನೆಲ್ಲ ಪರಾಮರಿಸಿ ಚಕ್ರವರ್ತಿ ಪೀಠವು ಈ ನಿರ್ಣಯಕ್ಕೆ ಬಂದಿದೆ. ಈಗ 13 ವರ್ಷದ ನಂತರದಲ್ಲಿ ಕೊಡಬೇಕಾದಂತಹ ಭೂಮಿಯನ್ನು ದ್ಯೂತದ ಪಣದಂತೆ ಅಲ್ಲ, ಇದ್ದರೆ ಯುದ್ಧದಿಂದಲೇ ಗೆದ್ದುಕೊಳ್ಳಬೇಕೆಂಬ ಹೊಸ ನಿಯಮ ಅಳವಡಿಸಲ್ಪಟ್ಟಿದೆ. ಆದ್ದರಿಂದ ಇನ್ನು ಅವರು ಬಂದು ಕೂಡಿರುವ ಅವರು ಮನಸ್ಸಿಗಿರಬಹುದು, ನಮಗಲ್ವೇ ಅಲ್ಲ. ಮತ್ತವರದ್ದು ನನಗೆ ನಾಟಕ ಅಂತ ಕಾಣಿಸುವುದು, ಇಲ್ಲದಿದ್ರೆ ಹಾಗಾಗುವುದಕ್ಕುಂಟು. ಈಗ ಸಂಬಂಧ ಎನ್ನುವಂತಹದ್ದೇನು ಇವತ್ತು ಉಂಟಾದದ್ದ ಇದು ಸಂಬಂಧ? ಈಗ ಅವರೆಲ್ಲ ಬಂದು ನನ್ನ ಜೊತೆ ಮೊದಲಿನ ಹಾಗೆ ಇರ್ತೇವೆ ಅಂತ ಹೇಳುವ ಭಾವನೆಗಳೆಲ್ಲ ಈಗ ನೀನು ಹೊರಡುವಾಗ ನಿನ್ನಲ್ಲಿ ಹೇಳಿದ್ದ. ಯಾಕೆಂದ್ರೆ ಅಂದ್ರೆ ಹಿಂದಿನ ದಿವಸ ಮಾತು ಹೇಳಿಲ್ಲ, ಸಂಜೆಯರು ಹೋದಾಗ ನಿನ್ನ ದಿವ್ಯ ಚರಣಗಳನ್ನು ಪಾರ್ಥನ ತೊಡೆಯ ಮೇಲಿರಿಸಿ ಆಹ್ ಸ್ವಸ್ಥವೇ ಕುರುರಾಯನ ತೊಡೆಗಳಿಗೆ ಅಂತ ಪ್ರಶ್ನೆ ಮಾಡಿದ್ದು. ಭೀಮನ ಸುಮಧುರವಾದಂತಹ ಸಂಬಂಧ ಇಟ್ಟುಕೊಳ್ಳುವ ನುಡಿಯೋದು, ನುಡಿ ಕೇಳಿದ್ರೆ ಗೊತ್ತಾಗ್ತದೆ ತಲೆ ಕಡಿಯುವ ಮಾತದ್ದು ಅಂತ ಪ್ರತ್ಯೇಕ. ದ್ರೌಪದಿ ಮುಡಿಯನ್ನು ಕಟ್ಟಿದ್ದಾಳೆಯೇ, ಇದನ್ನೆಲ್ಲ ನಾವು ಗಮನಿಸಿದ್ರೆ ಆ ಸಂಬಂಧವನ್ನು ಪ್ರಾಮಾಣಿಕವಾಗಿ ಇಟ್ಟುಕೊಳ್ಳುವಂತಹ ಯಾವ ಅಭಿಪ್ರಾಯ ಪಾಂಡವರಲ್ಲಿಯೂ ಇಲ್ಲ ಅಂತ ಗೊತ್ತಾಗ್ತದೆ. ಇಲ್ಲದಿದ್ರೆ ನಾನು ಅಪರಾಧಿ ಅಂತ ಹೇಳುವ ಅವರ ಮಾತಿಗೇನು, ಅವರದ್ದಾದಂತಹ ಪ್ರತಿಜ್ಞೆಗಳಿಗೇನು, ಈ ಎಲ್ಲ ನಿನ್ನ ಸಂತಾನ ಅಂತ ಹೇಳಿಬಿಟ್ರೆ ಮುಗಿದೋಗ್ತದೆ. ಅದಕ್ಕೆಲ್ಲ ಅರ್ಥ ಇಲ್ವ ಕೃಷ್ಣ? ಅಪರಾಧ ಮಾಡಿದ್ದೇನೆ ಅಂತ ನಿನಗೆ ಅನ್ನಿಸಿದ್ರೆ ಅಥವಾ ಅಪರಾಧ ಆಗಿದೆ ಎನ್ನುವ ಮಾತಿಗೆ ಉತ್ತರ ಬೇಕು ಅಂತ ಅನ್ನಿಸಿದ್ರೆ ಅದಕ್ಕೂ ಅವರ ಉತ್ತರ.